ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ. ಸಂದ ಸಂಪಿಗೆಯರಳ ಬಂಡುಂಬ ಭೇದವನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ, ಅರುಹಿನೊಳಗಣ ಮರಹು ಇದೇನು ಹೇಳ. ದುಃಖವಿಲ್ಲದ ಅಕ್ಕೆ, ಅಕ್ಕೆ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ, ನೀನಾರು ಹೇಳೇ ಎಲೆ ಅವ್ವ. ಎಂಥ ಅದ್ಭುತವಾದ ವಚನ ಇದು. ಕೇಳ್ತಾ ಇದ್ರನ್ನ ಎಷ್ಟೋ ಆನಂದ ಅನ್ನಿಸ್ತದ, ಇನ್ನು ಅನುಭವಿಸಿದ್ರೆ ಇನ್ನೂ ಎಷ್ಟು ಆನಂದ ಆಗಲಿಕ್ಕಿಲ್ಲ. ಯಾವ ವಿಚಾರ ಬಂದಿತ್ರವ ನಿನ್ನೆ? ಶರಣರು ನಿಮಗೆ ಬಿಟ್ಟಿವ್ರಿ ಅಜ್ಜಾರ್. ನಾವು ತಿಮ್ಮ ನಾಟಕ ನೋಡಕ್ಕೆ ಹೋದ್ನಂತ ಭಾಳ ರಶ್. ನಿನ್ನೆ ಇತ್ತಲ್ಲ ತುಂಬ ಕಾಲಿಡಕ್ಕೆ ಜಾಗ ಇಲ್ಲ, ಕೆಟ್ಟ ನಿದ್ದೆ ಬಡಕ ನಿದ್ದೆ ಬಂದುಬಿಡ್ತು, ಮಲ್ಕೊಂಡು ಬಿಟ್ಟ. ಇವನ ಮೇಲೆ ನಾಲ್ಕು ಮಂದಿ ಹತ್ತಿ ನಾಟಕ ನೋಡಿದ್ರಂತ. ಬೆಳಿಗ್ಗೆ ನಾಟಕ ಮುಗೀತು, ಎಚ್ಚರ ಆತು, ಮನೆಗೆ ಹೋದ. ಹೆಂಡತಿ ಕೇಳ್ತಾಳೆ, ಏನ್ರಿ ನಾಟಕ ಹೆಂಗಿತ್ತು? ಏ ಭಾಳ ವಜ್ಜಿತ್ತು ಹೇಳು, ಭಾಳ ಭಾರಿತ್ತು. ಹಂಗಾಗಬಾರ್ದಂತ ಸ್ಥಿತಿ. ಏನು ಮಂದಿಲ್ಲ, ಭಾಳ ಇತ್ತಪ್ಪ, ಎಲ್ಲರೂ ಕೇಳ್ತಾರಂತ ನಾವು ಕೇಳಿದ್ವಿ. ಯಾವ ವಿಚಾರ ಬಂದಿತ್ತು ರೀ ಮಹದೇವಪ್ಪನವ್ರ? ಅಜಗಣ್ಣ ಮುಕ್ತಾಯಕ್ಕ. ಬಹಳ ಅದ್ಭುತ ಪ್ರಸಂಗ ತಾಯಿ ಅದು, ಅಜಗಣ್ಣ ಮುಕ್ತಾಯಕ್ಕನ ಪ್ರಸಂಗ. ಹೆಸರ ನೋಡ್ರಿ ಎಷ್ಟು ಚಂದದ, ಅಜಗಣ್ಣ. ಅಜ ಅಂತಂದ್ರೇನು? ಬ್ರಹ್ಮ. ಬ್ರಹ್ಮನಿಗೆ ಅಜ ಅಂತ ಕರೀತಾರೆ. ಬ್ರಹ್ಮನ ಕಣ್ಣು ಹುಟ್ಟುತ್ತಲೇ ಬ್ರಹ್ಮನ ಕಣ್ಣು ಪಡೆದುಕೊಂಡವ ಅಜಗಣ್ಣ. ಅಂದ್ರೆ ಬ್ರಹ್ಮ ಅಂತಂದ್ರೇನು? ಜ್ಞಾನ, ಅರಿವು, ತಿಳುವಳಿಕೆ. ಹುಟ್ಟುತ್ತಲೇ ಜ್ಞಾನದ ಕಣ್ಣು ಪಡ್ಕೊಂಡು ಬಂದಿದ್ದ ಅನ್ನೋದಕ್ಕೆ ಅಜಗಣ್ಣ. ಅವನ ಹೆಸರು ಅಜಗಣ್ಣ. ತಂಗಿ ಹೆಸರು ಮುಕ್ತಾಯಕ್ಕ. ಧಾರವಾಯಿ ಅಲ್ಲ, ಏನೋ ಮುಕ್ತ ಮುಕ್ತ ಏನೋ ಬರ್ತಿತ್ತು ಹಿಂದಕ್ಕೆ ಗವಾಯಿ. ಧಾರವಾಯಿ ಅಲ್ಲ, ಮುಕ್ತಾಯಕ್ಕ. ಈ ಶಬ್ದದ ಅರ್ಥ ಗೊತ್ತದ ಏನು? ಮುಕ್ತಿಯ ಹಂಬಲ ಇದ್ದವಳು, ಮುಕ್ತಿಯ ಅಪೇಕ್ಷೆ ಇದ್ದವಳು. ನಿಮಗೆ ಯಾವ ಅಪೇಕ್ಷೆ ಇರ್ತದ? ಏನ್ರಿ ತಾಯಿ, ಗಂಡ ಚಲೋ ಸೀರೆ ತಂದುಕೊಡ್ಬೇಕನ್ನೋ ಆಸೆ ಇರ್ತದ್ರಿ, ಮೈ ತುಂಬ ಬಂಗಾರ ಹಾಕಬೇಕು ಅನ್ನೋದು ಆಶಾ ಇರ್ತದ್ರಿ, ಚಲೋ ಚಲೋ ಉಣ್ಬೇಕು ಅನ್ನೋ ಆಶೆ, ಒಂದಿಟ್ಟು ಗಂಡ ಕರ್ಕೊಂಡು ಸಿನಿಮಾಕ್ಕೆ ಹೋಗ್ಬೇಕು ಅನ್ನೋ ಆಶೆ. ಈಗ ಕಮ್ಮಿ ಆಗ್ಬಿಟ್ಟಾವ, ಯಾಕೆ ಟಿವಿಯಾಗ ಎಲ್ಲ ಸಿನಿಮಾ ಬರಾಕತ್ತಾವ, ಟಾಕೀಸಿಗೆ ಹೋಗೋದು ಮುಗ್ದೈತೆ ಹೆಚ್ಚು ಕಡಿಮೆ. ಇಂಥ ಆಶೆ ಇದ್ದಿದ್ದಿಲ್ಲ ಆ ತಂಗಿಗೆ, ಮುಕ್ತಿಯ ಆಶೆ. ಈ ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು ಎಂಬತಕ್ಕಂಥ ಭವಪ್ರಪಂಚದಿಂದ ನಾ ಮುಕ್ತಳಾಗಬೇಕು, ಇದರಿಂದ ಸಂಪೂರ್ಣ ನಿವೃತ್ತಿ ಹೊಂದಬೇಕು ಅನ್ನೋ ಕಾರಣಕ್ಕಾಗಿ ಆ ತಂಗಿ ಹೆಸರು ಮುಕ್ತಾಯಕ್ಕ. ಮುಕ್ತಾಯಕ್ಕ, ಮುಕ್ತಾಯಕ್ಕ. ಅಣ್ಣ ತೀರಿ ಹೋಗಿಬಿಟ್ಟ. ಅಣ್ಣ ಕೇವಲ ಅಣ್ಣನಾಗಿದ್ದಿಲ್ಲ, ಗುರುವಾಗಿದ್ದ. ಅಣ್ಣ ತಂಗಿಯ ಬಾಂಧವ್ಯವೇ ಅತ್ಯಂತ ಮಧುರ ಬಾಂಧವ್ಯ, ಅತ್ಯಂತ ಪವಿತ್ರ ಬಾಂಧವ್ಯ. ಪಂಜಾಬ್ದಲ್ಲಿ ಆದ ಒಂದು ಘಟನೆ ಹೇಳ್ತೀನಿ ತಾಯಿ. ಗುರುಜೀತ್ ಸಿಂಗ್ ಅಂತ ತಿಳ್ಕೊಂಡು ಒಬ್ಬ ಸಿಖ್ ವ್ಯಕ್ತಿ, ಒಂದು ಗಂಡ ಹೆಂಡತಿ ಸ್ವಲ್ಪ ಕಾಡಿನಲ್ಲಿ ನಡ್ಕೊಂತ ಹೋಗುವಾಗ ಡಕಾಯಿತರು ಅಟ್ಯಾಕ್ ಮಾಡ್ತಾರೆ, ಆ ಗಂಡ ಹೆಂಡತಿ ಮೇಲೆ ಅಟ್ಯಾಕ್ ಮಾಡ್ತಾರೆ, ಇದ್ದ ವಸ್ತ್ರ ಒಡವೆ ಎಲ್ಲವನ್ನು ಕಸ್ಕೊಂಡು ಹೋಗ್ತಾರೆ.
ಅಷ್ಟಕ್ಕೆ ಬಿಡಲಾರ್ದೆ ಆ ಹೆಣ್ಮಗಳು ಭಾಳ ಚಂದ ಅದಾಳು ಅಂತ ತಿಳ್ಕೊಂಡು ಎತ್ಕೊಂಡು ಹೋಗ್ತಿರ್ತಾರೆ. ಆ ಟೈಮ್ದೊಳಗೆ ಗುರುಜಿತ್ ಸಿಂಗ್ ಎಂಬತಕ್ಕಂಥ ಸಿಖ್ ವ್ಯಕ್ತಿ ಎದುರುಗಡೆ ಬರ್ತಾನೆ, ಒಬ್ಬನೇ ಇರ್ತಾನೆ. ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಆ ಹೆಣ್ಮಗಳು ಅಣ್ಣ ಅಂತ ಕರೀತಾಳೆ. ನೋಡ್ರಿ, ಅಣ್ಣಲ್ಲ ಏನಲ್ಲ ಬಂಧು ಅಲ್ಲ ಬಳಗ ಅಲ್ಲ, ಅಣ್ಣ ನನ್ನ ಮಾನ ಉಳಿಸು ಅಂತ ತಿಳ್ಕೊಂಡು ಕೈ ಮಾಡಿ ಕರೀತಾಳೆ. ಆ ಅಣ್ಣ ಅನ್ನೋ ಒಂದು ಶಬ್ದ ಕೇಳಿ ತನ್ನ ಜೀವದ ಹಂಗೆ ತೊರೆದು ನಾಲ್ಕು ಮಂದಿ ಜೊತೆಗೆ ಹೋರಾಡಿ ತನ್ನ ಪ್ರಾಣ ಕಳ್ಕೊತಾನ ಗುರುಜಿತ್ ಸಿಂಗ್ ಅನ್ನವ. ಆವಾಗ ಗಂಡ ಅಂತಾನ, ನಮ್ಮ ಪ್ರಾಣ ಉಳಿತು, ಮಾನ ಉಳಿತು, ಇನ್ನು ನಾವು ಹೋಗು ನಡಿ ಅಂತಾನ ಗಂಡ. ಆವಾಗ ಆ ತಂಗಿ ಅಂತಾಳ, ನೀ ನನ್ನ ಜೊತೆಗೆ ಮದುವೆ ಆದವನು, ಬಾಳ್ವೆ ಮಾಡ್ತಕ್ಕಂಥವನು, ನನ್ನ ಮಾನ ಪ್ರಾಣ ಹೋಗ್ತಕ್ಕಂಥ ಸಮಯದೊಳಗೆ ಮಾಡಿಕೊಂಡ ಹೆಂಡತಿಯ ಜೀವ ಉಳಿಸ್ಬೇಕು, ಪ್ರಾಣ ಉಳಿಸ್ಬೇಕು ಅಂತ ನೀ ನನ್ನ ಬೆನ್ನು ಹತ್ತಿ ಬರಲಿಲ್ಲ, ಕೇವಲ ಅಣ್ಣ ಅನ್ನೋ ಕಾರಣಕ್ಕಾಗಿ ಸಂಬಂಧ ಇರಲಾರ್ದವ ಅಣ್ಣ ಈ ಶಬ್ದ ಕೇಳಿ ತಂಗಿಯ ಮಾನವನ್ನು ಉಳಿಸ್ಬೇಕು ಅಂತ ಪ್ರಾಣ ಕೊಟ್ಟ, ನೀ ನನಗೆ ಬೇಕಾಗಿಲ್ಲ, ಈ ಅಣ್ಣ ನನಗೆ ಬೇಕು ಅಂತ ತಿಳ್ಕೊಂಡು ತನ್ನ ತವರು ಮನೆಗೆ ಆ ವ್ಯಕ್ತಿಯ ಶವವನ್ನು ಒಯ್ದು ಸಮಾಧಿ ಮಾಡಿ ಗುಡಿ ಕಟ್ತಾಳೆ ಆ ತಂಗಿ. ಅಣ್ಣ ಅನ್ನೋ ಶಬ್ದ, ತಂಗಿ ಅನ್ನೋ ಶಬ್ದ, ಇದು ಬಹಳ ದೊಡ್ಡದು, ಬಹಳ ಪವಿತ್ರ ಬಾಂಧವ್ಯ. ಈ ಪವಿತ್ರ ಬಾಂಧವ್ಯ ಗಟ್ಟಿಯಾಗಿ ಉಳಿಲ ಅಂತ ತಿಳ್ಕೊಂಡ ಏನು ಮಾಡ್ಯಾರ ನಮ್ಮವರು, ರಕ್ಷಾಬಂಧನ ಅಂತ ಮಾಡ್ಯಾರೇನಿಲ್ರಿ, ಬಾ ಕಟ್ತಿರನಿಲ್ಲ ಅಣ್ಣಗ ತಮ್ಮಗ ರಾಖಿ ಕಟ್ತಿರೇನಿಲ್ಲ, ತವ್ರ ಮನೆಗಾದ್ರೂ ಹೋಗಿ ಕಟ್ಟಿ ಬರ್ತೀರಿ, ಕಡೆಗೆ ಅವ ಆದರೂ ನಿಮ್ಮ ಮನೆಗಾದರೂ ಕೂಡ ಬಂದು ಕಟ್ಕೊಂಡು ಹೋಗ್ತಾನೆ. ಯಾಕೆ ಅತ್ಯಂತ ಪವಿತ್ರ ಬಾಂಧವ್ಯ ಅಂತಂದ್ರೆ ಅಣ್ಣ ತಂಗಿ ಬಾಂಧವ್ಯ. ಮೂರು ಕುರುಹು ಕೊಡು ಅಂತಾಳೆ ನೋಡ್ರಿ, ಕೇಳಿರೇನ್ರಪ್ಪ ಎಲ್ಲಿಯಾದರೂ ಕೇಳಿರಿ ಇಂಥ ವಿಚಾರ, ನೀವು ಅಣ್ಣ ನೀ ತವ್ರ ಮನೆಗೆ ಒಬ್ಬವನ ಇರ್ತಿ, ಕೊಟ್ಟು ಹೆಣ್ಣು ಕುಲಕ್ಕೆ ಹೊರತಂದಂಗೆ ನಾನು ನೋಡಿದ್ರೆ ದೂರ ಇರ್ತೀನಿ, ನಿನ್ನ ಜೀವಕ್ಕೆ ಏನಾದರೂ ಅಪಾಯ ಆತು ಅಂತಂದ್ರೆ ನನಗೆ ಕುರುಹು ಕೊಡುವಂತಾಳ. ಕಟ್ಟಿಕೊಂಡ ಜಡೆ ಕಳಿಸ್ತದ ತಂಗಿ, ಹುಟ್ಟಿಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆಗಳು ಬಿಚ್ಚುತ್ತವ, ಕಡೆಯಲು ಹೋದ ಮೊಸರು ಕಲ್ಲಾಗ್ತದ. ಮೂರು ಯಾವ ದಿವಸ ಈ ಘಟನೆ ನಡೀತದ ಆ ದಿವಸ ನಾ ಲಿಂಗೈಕ್ಯ ಆದ್ನಿ, ಶಿವನ ಪಾದ ಸೇರಿದ್ನಿ ಅಂತ ತಿಳ್ಕೋಬೇಕು. ಆ ಅಣ್ಣನಲ್ಲಿರ ಎಂಥ ಶಕ್ತಿ ಇರಬೇಕು, ಆ ತಂಗಿಯಲ್ಲಿರ ಎಂಥ ಶಕ್ತಿ ಇರಬೇಕು, ಎಂಥ ಅಪೂರ್ವವಾಗಿರ್ತಕ್ಕಂಥ ಸಂಬಂಧ ಇರಬೇಕು. ಯಾವಾಗ ಒಂದು ದಿವಸ ಇವು ಮೂರು ನಡೆದು, ಈ ಮೂರು ಘಟನೆ ಅಲ್ಲಿ ನಡೆದು ನನ್ನ ಅಣ್ಣನ ಜೀವ ಹೋತು ಅಂತ ಓಡೋಡಿ 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 ಬಂದೇ ಬಿಟ್ಟಳು, ಜೀವ ಹೋಗೇ ಬಿಟ್ಟಿತ್ತು. ಇದು ಎಂಥ ಕುರುಹು, ಈ ಶಕ್ತಿ ಹಂಗ ಬರ್ತದೇನು, ಹೇಳು ಶಕ್ತಿ ಹಂಗ ಬರ್ತದ, ಕೇಳು ಶಕ್ತಿ ಹಂಗ ಬರ್ತದ, ಇಲ್ಲ ಸಾಧ್ಯ ಇಲ್ಲ, ಇದು ಶಿವಯೋಗದಿಂದ ಬರ್ತದ. ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳು ಶಿವಯೋಗ ಮಂದಿರದೊಳಗೆ ಆನಂದದಿಂದ ಲಿಂಗ ಪೂಜಾ ಮಾಡ್ಕೊಳ್ಳಕತ್ತಿದ್ರು, ಅಲ್ಲಿ ಶಿವಬಸವ ಕೊಳ್ಳ ಅಂತ ಬರ್ತದೆ ಶಿವಯೋಗ ಮಂದಿರ ಹತ್ರ. ಶಿವಯೋಗ ಮಂದಿರ ನೋಡಿರಿ ತಾಯಿ, ಎಷ್ಟು ಜನ ನೋಡಿರಪ್ಪ ಶಿವಯೋಗ ಮಂದಿರ, ಇವತ್ತು ಏನು ಕಾವಿ ಬಟ್ಟಿ, ಕೊರಳ ರುದ್ರಾಕ್ಷಿ, ಲಿಂಗ, ಹಣಿಮ್ಯಾಲ ವಿಭೂತಿ, ಗುರುವಿರಕ್ತರ ಮಠಕ್ಕೆ ಸ್ವಾಮಿಗಳು ಸಿಕ್ಕಾರ, ಇಂಥ ಕಲಾವಿದರು ಸಂಗೀತ ಮಾಡಾಕತ್ತಾರ, ನಮ್ಮಂಥವ್ರು ಒಂದಿಷ್ಟು ಪಾಠ ಪ್ರವಚನ ಮಾಡಾಕತ್ತೀವಿ ಅಂತಂದ್ರೆ ಇದು ಯಾರ ಪುಣ್ಯ ಅಂತಂದ್ರೆ ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳ ಪುಣ್ಯ. ಆ ಪುಣ್ಯಾತ್ಮ ಒಬ್ಬ ಹುಟ್ಟಿದ್ದಿಲ್ಲ ಅಂತಂದ್ರೆ ಇವೇನು ಇರ್ತಿದ್ದಿಲ್ಲ, ನಾವು ಇಲ್ಲಿ ಕುಂತು ಹೇಳ್ತಿದ್ದಿಲ್ಲ, ನೀವು ಕುಂತು ಕೇಳ್ತಿದ್ದಿಲ್ಲ, ಎಷ್ಟು ಧರ್ಮ ಹಾಳಾಗ್ತಿತ್ತೋ ಯಾರಿಗೆ ಗೊತ್ತು. ಶಿವಬಸವ ಕೊಳ್ಳ ಅಂತ ಬರ್ತದ, ಅಲ್ಲಿ ಹಾವೇರಿ ಶಿವಬಸವ ಸ್ವಾಮಿಗಳು ಅನುಷ್ಠಾನಕ್ಕೆ ಕೂತಿರ್ತಾರೆ. ನೋಡ್ರಿ ಮಹಾತ್ಮರ ಒಂದು ಘಟನೆಗಳು ಹೆಂಗೆ ನಡೀತವ ಅನ್ನೋದಕ್ಕೆ ಹೇಳಾಕತ್ತೇನೆ, ಎಂತೆಂಥ ಕುರುಹುಗಳು ಹೆಂಗೆ ತೋರಿಸ್ತಾರ ಅನ್ನೋದಕ್ಕೆ ಹೇಳಾಕತ್ತೇನೆ. ಯಾವಾಗ
ಹಾನಗಲಜ್ಜರು ಇಲ್ಲಿ ಲಿಂಗ ಪೂಜೆ ಮಾಡ್ಕೊಳ್ಳಕತ್ತಾರ, ಶಿವಬಸವ ಮಹಾಸ್ವಾಮಿಗಳು ಅಲ್ಲಿ ಲಿಂಗ ಪೂಜೆ ಮಾಡ್ಕೊಳ್ಳಕತ್ತಾರ. ಆನಂದದಿಂದ ಅಜ್ಜಾರು ಕೈಯಾಗ ವಿಭೂತಿ ಹಿಡ್ಕೊಂಡು ಹಿಂಗೆ ಹಣಿಗೆ ಹಚ್ಕೊಳ್ಳಕತ್ತಾರ. ಶಿವಯೋಗ ಶಿಬಿರದಾಗ ನೋಡಿದ್ರೆ ನಿಲ್ಲವ, ಎಷ್ಟು ಆನಂದ ಆಗ್ಯದ ಅಂತಂದ್ರೆ ನಾವು ಬಸವ ಪುರಾಣ ಹೇಳೋದು ಎಷ್ಟು ಆನಂದ ಆಗ್ಯದ. ಸುಮಾರು 500-600 ಜನ ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ರೆಲ್ಲ ಬಸವ ಪುರಾಣಕ್ಕಿಂತಲೂ ಹೆಚ್ಚಿನ ಆನಂದ ನಮಗಾಗ್ಯದ. ಯಾಕೆ? ನೀವು ಖರೆ ಖರೆ ಲಿಂಗಾಯತರಾಗೀರಿ. ನೀವು ಡುಪ್ಲಿಕೇಟ್ ಲಿಂಗಾಯತರಲ್ಲ, ಲಿಂಗ ಕಟ್ಕೊಂಡವರು ಒರಿಜಿನಲ್ ಲಿಂಗಾಯತರಾದ್ರಿ. ಯಾರು ಕಟ್ಕೊಂಡಿಲ್ಲ, ನೀವು ಡುಪ್ಲಿಕೇಟಾಗೆ ಉಳಿದು ಬಿಟ್ರಿ. ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ಕೈಯಾಗ ವಿಭೂತಿ ಹಿಡಿದು ಹಿಂಗೆ ಹಚ್ಕೊಳ್ಳಕತ್ತಿದ್ರು, ವಿಭೂತಿ ತಂದಿಂದ ತಾನೇ ಎರಡು ಹೋಳಾಗ್ಬಿಡ್ತು, ಭಿನ್ನ ಆಗಿಬಿಡ್ತು. ಚಲೋ ಇರ್ತಕ್ಕಂಥ ವಿಭೂತಿ ಯಾವಾಗ ಎರಡು ಹೋಳಾತು? ಸಂಕ್ಷಿಪ್ತ ಲಿಂಗ ಪೂಜೆ ಮಾಡ್ಕೊಂಡವ್ರ ಶಿವಬಸವ ಸ್ವಾಮಿಗಳಿಗೆ ಭೇಟಿಯಾಗಬೇಕು ಅಂತ ಹಾನಗಲ್ ಕುಮಾರ ಸ್ವಾಮಿಗಳು ಬರಕತ್ತಾರ. ಅಲ್ಲಿ ಅವರು ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ಏನಾಗ್ಯದ ಅಂತಂದ್ರೆ, ಹಿಂಗೆ ಲಿಂಗಕ್ಕೆ ಆರತಿ ಬೆಳಗಾಕತ್ತಿದ್ರು ಗಾಳಿ ಇಲ್ಲ ಏನಿಲ್ಲ, ಎರಡೂ ದೀಪ ಶಾಂತ ಆಗಿಬಿಟ್ಟಾವ. ಅವರು ಪಟಕ್ನೆ ಸಂಕ್ಷಿಪ್ತ ಲಿಂಗ ಪೂಜೆ ಮಾಡಿಕೊಂಡು ಹಾನಗಲ್ ಕುಮಾರ ಸ್ವಾಮಿಗಳಿಗೆ ಭೇಟಿಯಾಗಬೇಕು ಅಂತ ಅವ್ರು ಬರಕತ್ತಾರ. ಒಬ್ರಿಗೊಬ್ಬರು ಎದುರಾಗ್ಯಾರ, ಬಾಯಾಗ ಒಂದ ಮಾತ, ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಲಿಂಗೈಕ್ಯರಾದ್ರಪ್ಪ ನಡ್ರಿ ಸಂಸ್ಕಾರಕ್ಕೆ ಹೋಗುನು ಅಂತ ತಿಳ್ಕೊಂಡು, ಕ್ರಿಯಾ ಸಮಾಧಿಗೆ ಹೋಗು ನಡ್ರಿ ಅಂತ. ಯಾರು ಫೋನ್ ಮಾಡಿಲ್ಲ, ಯಾರು ಪತ್ರ ಬರೆದಿಲ್ಲ. ಸುಮ್ಮನೆ ಒಂದು ಘಟನೆ, ಒಂದು ಕುರುಹು ಹೆಂಗೆ ಇರ್ತದೆ ನೋಡ್ರಿ ಮಹಾತ್ಮರ ಕುರುಹು ಅನ್ನೋದು. ಎಲ್ಲ ತಯಾರಾಗಿ ಮರಿಗಳನ್ನ ಗಾಡಿಗಳನ್ನ ಅವಾಗೆಲ್ಲ ಚಕಡೆಗೆ ಹೋಗ್ಬೇಕಲ್ಲ, ಆವಾಗ ತಾರ ಬಂತಂತ. ಶಿವಯೋಗ ಮಂದಿರ ಬಿಟ್ಟಿದ್ರು ಅವಾಗ ತಾರ ಬಂತಂತ, ಮುರುಗೇಂದ್ರ ಶಿವಯೋಗಿಗಳು ಲಿಂಗೈಕ್ಯರಾಗ್ಯಾರ ಬರ್ರಿ ಅಂತ. ತಪಸ್ಸು ಬೇಕು, ಅದಕ್ಕೆ ಶಕ್ತಿ ಬೇಕು. ಕುಮಾರಪ್ಪನ ಹತ್ರ ಅಂತ ಶಕ್ತಿ ಇತ್ತು, ಶಿವಬಸವ ಮಹಾಸ್ವಾಮಿಗಳ ಹತ್ರ ಅಂತ ಶಕ್ತಿ ಇತ್ತು, ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಹತ್ರ ಅಂತ ಶಕ್ತಿ ಇತ್ತು, ಮುರುಗೋಡದ ಮಹಾಂತ ಅಜ್ಜನ ಹತ್ರ ಅಂತ ಶಕ್ತಿ ಇತ್ತು. ಅದಕ್ಕೆ ಅಲ್ಲಿ ಮೂರು ಕುರುಹು ಆಗಿದ್ದ ತಡ ಓಡೋಡಿ ಬರ್ತಾಳ, ಅಣ್ಣನ ಪ್ರಾಣ ಹೋಗಿಬಿಟ್ಟದ ಅಂಗೈ ಒಳಗ. ಅಣ್ಣನ ತಲೆ ಹಿಡಿದು ಅಳ್ಳಕತ್ತಾಳ. ಅರಿವು ಅಣಲೊಳಗಿಕ್ಕಿ ಅಗಿವುತ್ತಿದೆ ಮರ್ತ್ಯ ಲೋಕ, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಈ ಲೋಕ, ನಾನೆಂತು ಬದುಕುವೆನಣ್ಣ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ. ಅಣ್ಣ ಇದು ಅತ್ಯಂತ ಸ್ವಾರ್ಥ ಪ್ರಪಂಚ ಅದ. ಈ ಸ್ವಾರ್ಥ ಪ್ರಪಂಚದೊಳಗ ನನ್ನೊಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಟಿಯಲ್ಲ, ನೀನು ಸಾಕಾರದಲ್ಲಿ ಇದ್ರೂ ಕೂಡ ನಿರಾಕಾರ ಸ್ವರೂಪದೊಳಗೆ ಇದ್ದಿ, ಮತ್ತೆ ನಿರಾಕಾರ ಆಗುವ ಅವಶ್ಯಕತೆ ಇರಲಿಲ್ಲ. ನಿರಾಕಾರವಾಗಿ ಇದ್ದು ಮತ್ತೆ ನಿರಾಕಾರದೊಳಗೆ ಯಾಕೆ ಹೋದಿ ಅಂತ ತಿಳ್ಕೊಂಡು ತಂಗಿ ಅಳತಾಳ. ಈ ಪ್ರಪಂಚ ಎಲ್ಲಿ ನೋಡ್ತಿ ಅಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಹೊತ್ತಿ ಉರಿಯಾಕತ್ತದ ಸ್ವಾರ್ಥ ಅನ್ನೋ ಬೆಂಕಿಯಿಂದ. ಒಂದು ಮನೆಗೆ ಬೆಂಕಿ ಹತ್ಯದ, ಧಗಧಗ ಅಂತ ಉರಿಯಾಕತ್ತದ. ಎಲ್ಲರೂ ಬಂದು ಅದನ್ನು ಆರಿಸ್ಬೇಕು ಅಂತ ತಿಳ್ಕೊಂಡು ಕೈಗೆ ಯಾವ ಪಾತ್ರೆ ಸಿಗ್ತದ, ಆ ಪಾತ್ರೆ ತುಂಬ ನೀರಂತ ತುಂಬಿಕೊಳ್ತಾರ, ಆರಿಸ್ಬೇಕು ಅಂತ ಉಗ್ತಾರ, ಮತ್ತಷ್ಟು ಧಗಧಗ ಅಂತ ಉರಿಯಾಕತ್ತದ ಆ ಮನೆ. ಆರಿಸುವ ಪ್ರಯತ್ನ ನಡೆದದ ಖರೆ, ಆರ್ತ ಇಲ್ಲ ಯಾಕ, ಮತ್ತಷ್ಟು ಉರಿ ಹೊತ್ತು ಉರಿಯಾಕತ್ತದ ಯಾಕ? ಯಾಕೆ ಅಂತಂದ್ರೆ ಯಾವುದು ನೀರಿನ ಬಾವಿ ಅಂತ ತಿಳ್ಕೊಂಡು ತಂದು ಉಗ್ಗಾಕತ್ತಿದ್ರೋ ನೀರಿನ ಬಾವಿ ಆಗಿದ್ದಿಲ್ಲ, ಅದು ಸೀಮೆ ಎಣ್ಣೆ ಬಾವಿಯಾಗಿತ್ತು, ಘಾಸ್ಲೇಟ್ ಬಾವಿಯಾಗಿತ್ತು. ಹೀಗಾಗಿ ಮತ್ತಷ್ಟು ಧಗಧಗ ಅಂತ ಉರಿಯಾಕತ್ತದ ಆ ಮನಿ. ಪ್ರಪಂಚನು ಹಂಗ ಆಗ್ಯದ ಅಂತಳ ಮುಕ್ತಾಯಕ್ಕ. ಇಲ್ಲಿ ಪ್ರಾಮಾಣಿಕವಾಗಿ ಉರಿಯನ್ನ ಆರಿಸ್ತಕ್ಕಂಥ ಪ್ರಯತ್ನ ಯಾರೂ ಮಾಡೋದಿಲ್ಲ. ಆರಿಸುವ ನೆಪದಲ್ಲಿ ಮತ್ತಷ್ಟು ಉರಿಸವರ ಜಾಸ್ತಿ ಅದರ. ಆರಿಸುವ ನೆಪದೊಳಗ ಮತ್ತಷ್ಟು ಉರಿ ಹಚ್ಚವರ ಬಹಳ ಮಂದಿ ಅದಾರ, ಎಣ್ಣೆ ಹಾಕವರ ಬಹಳ ಮಂದಿ ಅದಾರ. ಇಲ್ಲಿ
ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಇಲ್ಲವೇ ಇಲ್ಲ. ಅದು ಸಾಮಾಜಿಕ ರಂಗದಲ್ಲಿ ಆಗಿರಬಹುದು, ಧಾರ್ಮಿಕ ರಂಗದಲ್ಲಿ ಆಗಿರಬಹುದು, ರಾಜಕೀಯ ರಂಗ ಆಗಿರಬಹುದು, ಪ್ರಪಂಚದ ಯಾವುದೇ ರಂಗಗಳು ಪವಿತ್ರವಾಗಿ ಉಳಿದಿಲ್ಲ, ಧಗಧಗ ಅಂತ ಉರಿಯಾಕತ್ತವ. ಯಾಕೆ ಅಂತಂದ್ರ ಆರಿಸೋ ಪ್ರಯತ್ನ ನಡೆದಿಲ್ಲ, ಮತ್ತಷ್ಟು ಉರಿ ಹಚ್ಚೋ ಪ್ರಯತ್ನ ನಡೆದದ. ಹೀಗಾಗಿ ಪ್ರಪಂಚದೊಳಗೆ ಶಾಂತಿ ಅನ್ನೋದು ಕೇಳಬೇಡ್ರಿ, ನೆಮ್ಮದಿ ಅನ್ನೋದು ಕೇಳಬೇಡ್ರಿ, ಸಮಾಧಾನ ಅನ್ನೋದು ಕೇಳಬೇಡ್ರಿ. ಜಾತಿ ಜಾತಿಗಳ ನಡಬರಕ ಜಗಳ, ಧರ್ಮ ಧರ್ಮಗಳ ನಡಬರಕ ಜಗಳ, ಅಣ್ಣ ತಮ್ಮಂದಿರ ನಡಬರಕ ಜಗಳ, ಮಠಮಾನ್ಯಗಳ ನಡಬರಕ ಜಗಳ, ರಾಜಕೀಯ ರಾಜಕೀಯ ವ್ಯವಸ್ಥೆಗಳ ನಡಬರಕ ಜಗಳ. ಶಾಂತಿ ಬೇಕು ಅಂತಂದ್ರೆ ಹೆಂಗೆ ಸಿಗುತ್ತದ? ಸಮಾಧಾನ ಬೇಕು ಅಂದ್ರೆ ಹೆಂಗೆ ಸಿಗುತ್ತದ? ನೆಮ್ಮದಿ ಬೇಕು ಅಂದ್ರೆ ಹೆಂಗೆ ಸಿಗುತ್ತದ? ಹೆಂಗೆ ಸಿಗಕ್ಕೆ ಸಾಧ್ಯ ಅದ? ಸಂತ್ಯಾಗ ನಿಂತು ಕೂಗಾಕತ್ತವಬ್ಬ, ಶಾಂತಿ ಬೇಕು ಶಾಂತಿ ಬೇಕು ಶಾಂತಿ ಬೇಕು. ತಾಸಲ್ಲ, ಎರಡು ತಾಸಲ್ಲ, ಮೂರು ತಾಸು ಕೂಗ್ದ, ಶಾಂತಿ ಬೇಕು ಶಾಂತಿ ಬೇಕು ಶಾಂತಿ ಬೇಕು. ಒಬ್ಬ ನೋಡಟ್ಟು ನೋಡ್ದ, ಕಪಾಳ ಮೇಲೆ ಜೋರಾಗಿ ಹೊಡೆದ, ನನಗೆ ಶಾಂತಿ ಬೇಕು ಅಂತ ನಾನು ಒದರಕತ್ರ, ನೀ ಯಾಕೆ ನನ್ನ ಕಪಾಳಕ್ಕೆ ಹೊಡೆದಿ? ಏ ಶಾಂತಿ ನನ್ನ ಹೆಂಡತಿ ಹೆಸರದ. ಪರಿಸ್ಥಿತಿ ಇಲ್ಲಿಗೆ ಬಂದದ ಪ್ರಪಂಚದ್ದು. ಶಾಂತಿ ಅನ್ನೋದು ನಮ್ಮ ದೇಹ ಸಂಗಾತಿ ಆಗ್ಬೇಕಾಗಿಲ್ಲ, ನಮ್ಮ ಮನಸ್ಸಿನ ಸಂಗಾತಿ ಆಗ್ಬೇಕಾಗ್ಯದ. ಎಲ್ಲಿ ತನಕ ಶಾಂತಿ ನೆಮ್ಮದಿ ಎಂಬತಕ್ಕಂಥದ್ದು ನಮ್ಮ ಮನಸ್ಸಿನ ಸಂಗಾತಿ ಆಗುವುದಿಲ್ಲ, ಅಲ್ಲಿ ತನಕ ನಾವ್ಯಾರು ಕೂಡ ಸುಖದಿಂದ ಶಾಂತಿಯಿಂದ ಸಾಮರಸ್ಯದಿಂದ ಭಾವೈಕ್ಯತೆಯಿಂದ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ ಮನೆಯೊಳಗೆ ಏನಿಲ್ರವ? ಇವತ್ತು ಟಿ ವಿ ಅದವೇನಿಲ್ಲ, ಒಂದೇ ಅಕ್ರಿ ಅಜ್ಜರ್ ನಾಲ್ಕು ಅದಾವ್ರಿ, ಫ್ರಿಜ್ಜು ಎಲ್ಲರ ಮನೆಯಾಗ, ಮಿಕ್ಸರು ಎಲ್ಲರ ಮನೆಯಾಗ, ಅದು ಬಟ್ಟೆ ತೊಳಿತದಲ್ಲ ಅದಕ್ಕೇನಂತಾರ, ವಾಷಿಂಗ್ ಮಷಿನ್ ಎಲ್ಲರ ಮನೆಯಾಗ. ಕುಟ್ಟುವಂಗಿಲ್ಲ, ಬೀಸುವಂಗಿಲ್ಲ, ಬಟ್ಟೆ ತೊಳೆಯುವಂಗಿಲ್ಲ, ನೂರೆಂಟು ರೋಗ ಬರಕತ್ತಾವ. ಹಿಂದಕಿನವ್ರಿಗೆ ಒಂದಿಟ್ರ ರೋಗಿದ್ದು ನಿಮ್ಮ ಮಗ್ಗಲಕ್ಕೆ ಅಜ್ಜಿಗಳು ಕುಂತಾವ್, ಕೇಳ್ರಿ ಅಮ್ಮ ನಿನಗೆ ಬಿ ಪಿ ಐತೆ ಅಂತ ಕೇಳ್ರಿ, ಇಲ್ಲೆವ್ವ ಅಂತಾಳಕ್ಕೆ. ಶುಗರ್ ಐತೆ ಅಂತ ಕೇಳ್ರಿ, ಇಲ್ಲೆವ್ವ ಅಂತಾಳ. ಅದೇ ಸ್ವಲ್ಪ ವಯಸ್ಸಿನವ್ರಿಗೆ ಕೇಳ್ರಿ, ನನಗೆ ಎಲ್ಲ ಅದಾವೆವ ಅಂತಾಳಕ್ಕೆ. ಕುಟ್ಟುವಂಗಿಲ್ಲ, ಬೀಸುವಂಗಿಲ್ಲ, ಹೊಲಕ್ಕೆ ಹೋಗಿ ಕಸ ತೆಗೆಯುವಂಗಿಲ್ಲ. ಹೆಂಗೆ ವಿಜ್ಞಾನ ಬೆಳೆದದ 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 ನಾವು ಮೈಗಳ್ರಾಗಕತ್ತೀವಿ, ರೋಗ ರುಜಿನ ಹೆಚ್ಚಾಗಿ ಬಿಡಾಕತ್ತಾವ. ದೇಹವನ್ನು ದಂಡಿಸ್ಬೇಕು. ಎಲ್ಲಿ ತನಕ ಮೈ ಒಳಗೆ ಇರ್ತಕ್ಕಂಥ ಬೆವರ ಬರುವುದಿಲ್ಲ, ಅಲ್ಲಿ ತನಕ ರೋಗ ರುಜಿನಗಳು ಹೆಚ್ಚಾಕೊಂತನ ಹೋಗು, ಹೆಚ್ಚಾಕೊಂತನ ಹೋಗು. ಯಾವಾಗ ಡಾಕ್ಟ್ರ್ ಹತ್ರ ಹೋಗ್ತೀರಿ, ಅವ್ರು ಒಂದೇ ಸಲಹೆ ಕೊಡ್ತಾರೆ, ತಂಗಿ ಬೆಳಗ್ಗೆ ಒಂದು ತಾಸು ವಾಕಿಂಗ್ ಮಾಡಬೇಕು, ಸಾಯಂಕಾಲ ಒಂದು ತಾಸು ವಾಕಿಂಗ್ ಮಾಡಬೇಕು. ಮನ್ಯಾಗ ಮೈ ಮುರಿದು ಕೆಲಸ ಮಾಡಿದ್ರೆ ವಾಕಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ, ದುಡಿಯಕ್ಕೆ ತಯಾರಿಲ್ಲ. ಎಲ್ಲ ಹೋಗಿಬಿಟ್ಟು ಮಿಷನ್ ಬಂದುಬಿಟ್ಟು, ಅವು ಎಂಥ ಮಿಷನ್ ಅಂತಂದ್ರೆ ರಾಕ್ಷಸಿದ್ದಂಗದ, ಒಂದಕ್ಕೊಂದು ವಿಚಿತ್ರ ವಿಚಿತ್ರ ಮಿಷನ್. ಭಾಳ ಚಲೋ, ಒಳ್ಳೆಯದಂತಲ್ಲ, ಆದರೆ ಮಷಿನ್ಗಳು ಬಂದರೂ ಕೂಡ ನಾವು ಮೈಗಳ್ರಾಗಬಾರ್ದಷ್ಟೇ. ರೊಕ್ಕ ಹೆಚ್ಚಾತು, ಹಿಂದಕಿನ ಜನ ಇವ ಎಷ್ಟು ಸುಖದಿಂದಿದ್ರೆವ, ದಿವಸ ನಿಮ್ಮಂಗೆ ಇಡ್ಲಿ ದ್ವಾಸಿ ತಿತ್ತಿದ್ರೇನು ಅವರು, ಬರೇ ನುಚ್ಚಾ ಗಂಜಿ ನುಚ್ಚಾ ಗಂಜಿ. 100 ವರ್ಷ 110 ವರ್ಷ ಬದುಕಿದ್ರು ಅವರು, ನಾವು 60-70 ಡ್ಯಾಮ್ ಅನ್ನಾಕತ್ತೀವಿ. ನಿಮ್ಮಂಗೆ ಕೈ ತುಂಬ ಬಂಗಾರ ರೊಕ್ಕ ರೂಪಾಯಿ ಇದ್ದಿದ್ದಿಲ್ಲ, ಅದ ಎರಡು ಸೀರಿ ತಪ್ಪರು, 3 ಸೀರಿ, ಒಂದು ಬಿಡ್ಬೇಕು, ಒಂದು ತೊಳಿಬೇಕು, ಒಂದು ತೊಟ್ಕೋಬೇಕು, ಹಬ್ಬ ಹುಣ್ಣಿಮೆ ಇದ್ದಾಗ ಇನ್ನೊಂದು ಉಡ್ಬೇಕು. ಈಗ ನಿಮ್ಮ ಮನೆಯನ್ನು ಕಪಾಟ್ ತೆಗೆದು ನೋಡ್ರಿ, ಏನು ನಿಮ್ಮ ಬಟ್ಟೆ ಹಚ್ಚದವ, ನಿಮ್ಮ ಮನೆಯವ್ರ ಬಟ್ಟೆ ಹಚ್ಚದವ, ನಿಮ್ಮ 20 ಸೀರೆ ಇದ್ರೆ ಅವ್ರದ್ದು 3 ಪ್ಯಾಂಟ್ ಶರ್ಟ್ ಇರ್ತಾವ. ಏನು ನಿಮ್ಮ ಬಂಗಾರ ಹೆಚ್ಚದವೋ, ಏನು ಅವ್ರ ಬಂಗಾರ ಹೆಚ್ಚದವ. ಭಾಳ ಆದ್ರೆ ಕೈಯಾಗ ಒಂದು ಉಂಗುರ ಹಾಕೊಂಡಿರ್ತಾನೆ ಪುಣ್ಯಾತ್ಮ, ಒಂದು ಚೈನಾ ಹಾಕೊಂಡಿರ್ತಾನೆ, 8 ತೊಲೆ ನಿಮ್ಮ ಮೈ ಮೇಲೆ, ಅದಕ್ಕೆ ನಿಮ್ಮ ಮಹಾಲಕ್ಷ್ಮಿ ಅಂತ ಕರೆದಾರ. ಇಟ್ಟಿದ್ರು ಸಮಾಧಾನ ಅದಿರಿ ಅವ, ಇನ್ನೂ ಬೇಕಾ ಬೇಕಾ, ಯಾಕೆ ಲಕ್ಷ್ಮಿ ಚಾನ್ಸ್ ಲಕ್ಕಿ, ಇನ್ನೂ ಬೇಕಾ ಬೇಕಾ ಬೇಕಾ. ಏನೋ ಹೇಳಕತ್ತಿದ್ನಲ್ಲ, ಶಾಂತಿ ಬೇಕು ಶಾಂತಿ ಬೇಕು. ಕಪಾಳ ಮೇಲೆ ಹೊಡೆದಂತವ, ಏ ನನಗೆ ಯಾಕೆ ಹೊಡಿತಿ, ನನ್ನ ಹೆಂಡತಿ ಹೆಸರದ ಶಾಂತಿ.
ಪ್ರಪಂಚದ ಸ್ಥಿತಿ ಹಿಂಗಾಗ್ಯದ. ಮನ್ಯಾಗ ಟಿ ವಿ ಅದ, ಫ್ರಿಜ್ ಅದ, ಏನು ಬೇಕು ಎಲ್ಲ ಅದ, ಸೋಫಾ ಸೆಟ್ ಅದ, ಟೀ ಸೆಟ್ ಅದ, ಡೈಮಂಡ್ ಸೆಟ್ ಅದ, ಮೈಂಡ್ ಮಾತ್ರ ಎಲ್ಲರದು ಅಪ್ ಸೆಟ್, ಸಮಾಧಾನ ಅನ್ನೋದ ಇಲ್ಲ. ಏನು ತೊಗೊಂಡು ಸುಡೋದದ, ಯಾವ ವಸ್ತು ತೊಗೊಂಡು ಏನು ಸುಡೋದದ, ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಇದ್ದಿದ್ದಿಲ್ಲ ಅಂತಂದ್ರೆ ಅವು ತೊಗೊಂಡು ಏನು ಮಾಡೋದದ. ಹಾಲಿನ ಸಾರ ಏನು ಗೊತ್ತೈತೇನು ತಂಗಿ, ಕೆನೆ. ಹಾಲು ಕಾಸದ ಬಳಕೆ ಏನು ಬರ್ತದ, ಕೆನೆ ಬರ್ತದೇನಿಲ್ಲ. ಹಾಲಿನ ಸಾರ ಹೆಂಗೆ ಕೆನೆಯೋ ನಮ್ಮ ಜೀವನದ ಸಾರವೂ ಕೂಡ ಶಾಂತಿ ನೆಮ್ಮದಿಯಾಗಬೇಕು, ಶಾಂತಿ ನೆಮ್ಮದಿಯಾಗಬೇಕು ಅಂದ್ರೆ ಇದಕ್ಕೊಂದೇನಾದರೂ ಅರ್ಥ ಬರ್ತದ, ಅರ್ಥ ಬರ್ತದ. ಅದಕ್ಕಂತಾಳಕ್ಕೆ ಮುಕ್ತಾಯಕ್ಕ, ಅರಿವು ಅಣಲೊಳಗಿಕ್ಕಿಯಾಗಿ ಉತ್ತಿದೆ ಮರ್ತ್ಯ ಲೋಕ, ಅರಿವು ಉಳಿಯಲರಿಯದೇ ಕೆಟ್ಟಿತ್ತು ಲೋಕ. ಈ ಪ್ರಪಂಚ ಯಾಕೆ ಕೆಡಾಕತ್ತದ ಅಂತಂದ್ರೆ